ಧರಿದಕ್ಷ್ಮಿ ಅವರು ಆಗೋಯ್ತು, ಅದಾದ್ಮೇಲೆ ಬೇಡ ಅಂತ ಬಿಟ್ಬಿಟ್ಟೆ ನಾನು ಸಾಕು ಅಂತನ್ಬಿಟ್ಟು. ನನಗೆ ಮೊದಲಿಂದಾನು ಒಂಥರ ದುಡ್ಡು ಕಾಸಿನ ವಿಚಾರ ಸಿಕ್ಕಾಪಟ್ಟೆ ದುಡಿಬೇಕು, ಚೆನ್ನಾಗಿ ಇಟ್ಕೋಬೇಕು ಅವೆಲ್ಲ ಏನಿರಲಿಲ್ಲ. ನಮ್ಗೆ ಎರಡು ಊಟ, ಒಂದು ತಿಂಡಿ, ಎರಡು ಕಾಫಿ, ಒಂದು ಕರೆಕ್ಟಾಗಿ ನಡೆಯೋ ಥರ, ಒಬ್ಬರ ಹತ್ರ ಯಾಚನೆ ಮಾಡದೆ ನಡೆಯೋ ಥರ ಆಯಿತು ಅಂತಂದರೆ ಅದರ ಮೇಲೆ ದುಡ್ಡು ಇರಬಾರ್ದು ಅನ್ನೋದೇ ನಂದು ಥಿಯರಿ. ಅದು ಕಲಾಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ನನಗೆ ನನ್ನ ಈ ಆಂತರಿಕ ಜನಪ್ರಿಯತೆ ಇದೆಯಲ್ಲ, ಇದು ನನಗೆ ಗೊತ್ತಾಗಿದ್ದಕ್ಕೂ ನನಗೆ ಟಿ ವಿ ಮೀಡಿಯಾದಲ್ಲೇ. ಮೊದಲು ಗೊತ್ತಿರಲ್ಲ ನಾನು ಈ ದೊಡ್ಡ ದೊಡ್ಡ ಸೀರಿಯಲ್ ಮಾಡಿ ಎಡಿಟಿಂಗ್ ಮಾಡ್ತಾ ಇದ್ದಾಗ ಒಬ್ಬರು ಸಿಕ್ಕಿದ್ರು ನನಗೆ, ಚಾನಲ್ ಏಟ್ ಅಂತಂದ್ಬಿಟ್ಟು ಅಲ್ಲಿ ಮ್ಯಾನೇಜರ್ ಆಗಿದ್ದರು, ಜಗದೀಶ್ ಮಲ್ನಾಡ್ ಅಂತಿದ್ದಾರಲ್ಲ ಅವ್ರ ಫ್ರೆಂಡ್ ಅವರು. ಅವರು ನನಗೆ ಹೇಳಿದಾಗ ಅವರು ನಮಗೆ ಗೊತ್ತಿಲ್ಲದಿರೋ ಎಷ್ಟು ಹೊರಗಡೆ ನಡೆದಿರುತ್ತೆ ಅನ್ನೋದು ವಿಷಯ ಹೇಳಿದ್ರು ಅವರು. ಅವ್ರು ನಮಗೆ ಏನಪ್ಪ ನೀವು ಸೀರಿಯಲ್ಗೆ ಬರ್ತೀರಾ ಅಂತ ಇದು ಮಾಡಿರಲ್ಲ, ಸೀರಿಯಲ್ ಮಾಡೋದು ನಿಮ್ಮ ನಮ್ಮದು ಮಾಡಿದ್ದಾರೆ, ನಮಗೂ ಸೀರಿಯಲ್ ಮಾಡಿದ್ದಾರೆ ಮಾಡಿ ಅಂತಂದ್ಬಿಟ್ಟು ಅವರು ಹಿಂದಿ ಸೀರಿಯಲ್ ಇದೆಲ್ಲ ಆಫರ್ ಮಾಡಿದ್ರು. ನಾನು ಹೇಳಿದೆ, ಆವಾಗ ಅವರು ಹೇಳಿದ್ರು ನಿಮ್ಮ ಪಾಪ್ಯುಲಾರಿಟಿ ಹೆಂಗಿದೆ ರೀ, ನೀವು ಫಸ್ಟಿಗೆ ನಿಮ್ಗೆ ಯಾಕೆ ಟಿ ಆರ್ ಪಿ ಬಂತು ದೊಡ್ಡ ದೊಡ್ಡ ಅನ್ನೋದಕ್ಕೆ ನಿಮ್ಮದು ನಾವು ಸರ್ವೆ ಮಾಡಿದ್ದೀವಿ ಅಂತ ಹೇಳಿದ್ರು. ನಾನು ನಿಮ್ದು ಏನು ಸರ್ವೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು, ಅಮಿತಾಬ್ ಬಚ್ಚನ್ ಎ ಬಿ ಸಿ ಮಾಡಿದ್ರಲ್ಲ, ಅವಾಗ ಅವರು ಎಲ್ಲ ಸ್ಟೇಟ್ ಲ್ಯಾಂಗ್ವೇಜ್ ಒಳಗಡೆನೂ ಯಾವ್ಯಾವ್ದು ಡೈರೆಕ್ಟರ್ಸ್ಗಳಿದ್ದರೆ ಸ್ಕ್ರಿಪ್ಟ್ಗಳು ಕಾಲ್ ಮಾಡಿದ್ರು, ಸ್ಕ್ರಿಪ್ಟ್ಗಳು ಕಾಲ್ ಮಾಡಿ ಎಲ್ಲ ರೀಜನಲ್ ಲ್ಯಾಂಗ್ವೇಜಸ್ ತಗೊಂಡು ಎಲ್ಲರಿಗೂ ಎನ್ಕರೇಜ್ ಮಾಡಬೇಕು ಅಂತಂತಲೇ ಅವರು ಎ ಬಿ ಸಿ ಕಂಪ್ನಿ ಮಾಡಿದ್ದು. ಮಾಡಿದಾಗ ಅವ್ರು ಕನ್ನಡ ಇದನ್ನು ಮಾಡಿದಾಗ ಇಲ್ಲಿ ಒಂದು ಇಬ್ಬರು ಮೂರು ಜನ ಡೈರೆಕ್ಟರ್ಸು ಸ್ಕ್ರಿಪ್ಟ್ಗಳು ಇದು ಕೊಟ್ಟಿದ್ದು, ಸಬ್ಮಿಟ್ ಮಾಡಿದರು, ಸ್ಕ್ರಿಪ್ಟ್ಗಳು ಸಬ್ಮಿಟ್ ಮಾಡಿದರು, ಇದನ್ನೆಲ್ಲ ಮಾಡಿದರು, ಮೂರ್ನಾಲ್ಕು ಜನನೇ ಸಬ್ಮಿಟ್ ಮಾಡಿದರು. ಅದು ಕನ್ನಡದಲ್ಲಿ ಯಾರಿಗೋ ಇಬ್ಬರಿಗೂ ಓಕೆ ಆಗಿತ್ತಂತೆ. ನಾನು ನನಗೆ ಸ್ಕ್ರಿಪ್ಟ್ ಸಬ್ಮಿಟ್ ಮಾಡೋದು ಗೊತ್ತಿಲ್ಲ, ಏನೂ ಮಾಡಲ್ಲ ನಾನು. ನಂದು ನನಗೆ ಬಾಲಿಗೆ ನನ್ನ ಮನೆ ಬಾಗಿಲಿಗೆ ಬಂದಿದ್ದ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಷ್ಟೇ, ಅದು ನನ್ನ ಥಿಯರಿ. ಉದ್ಯಾಟ ಇದ್ದು ನನ್ನ ಮನೆ ಬಾಗಿಲಿಗೆ ಬಂದಿದ್ದೆ ಅಷ್ಟೇ, ನಾನೇನು ಕೇಳ್ಕೊಂಡು ಹೋಗಿದ್ದಲ್ಲ, ನನಗೆ ಯಾವುದಕ್ಕೂ ಅಪ್ಲಿಕೇಶನ್ ಫಿಲಪ್ ಮಾಡಿರಲಿಲ್ಲ. ಹಾಗಾಗಿ ಅವರು ಹೇಳಿದರು, ಸೊ ಈ ಥರ ಇಬ್ಬರು ಸ್ಕ್ರಿಪ್ಟ್ ಬಂದಿದೆ, ಸೊ ಹೌ ಇಸ್ ದ ಡೈರೆಕ್ಟರ್, ಅವ್ರ ಬಗ್ಗೆ ಸರ್ವೆ ಮಾಡೋದಕ್ಕೆ ಬಿಡ್ತಾರಂತೆ ಒಂದು ಗುಂಪು, ಅವ್ರಿಗೆ ಬಂದಿರೋ ಸ್ಕ್ರಿಪ್ಟು ಆ ಡೈರೆಕ್ಟ್ರಿಗೆ ಏನು ಹೆಸರಿದೆ, ಅವ್ರು ಒಳ್ಳೆಯ ಡೈರೆಕ್ಟ್ರ ಅಲ್ವಾ ಅಂತಂದ್ಬಿಟ್ಟು ಸರ್ವೆ ಮಾಡೋಕ್ಕೆ ಬಿಡ್ತಾರಂತೆ. ಆ ಸರ್ವೆ ಮಾಡೋಕ್ಕೆ ಹೋದಾಗ ಅವ್ರಿಗೆ ಆ ಎರಡು ಹೆಸರು ಸ್ಕ್ರಿಪ್ಟ್ ಸಬ್ಮಿಟ್ ಮಾಡಿದ್ರಲ್ಲ, ಅವ್ರಿಗಿನ್ನ ಅವ್ರ ಲೆವೆಲ್ಗೆ ಅಥವಾ ಅವ್ರಿಗಿನ್ನ ಒಂದು ಪರ್ಸೆಂಟ್ ಪಾಯಿಂಟ್ ಜಾಸ್ತಿ ಇನ್ನೊಂದು ಹೆಸರು ಕೇಳಿಬಂತು ನಮಗೆ ಸರ್ವೆ ಮಾಡಿದಾಗ, ಇಲ್ಲೆಲ್ಲ ಫೇಮಸ್ ಡೈರೆಕ್ಟರ್ಸ್ ಯಾರು ಅಂತಂದ್ಬಿಟ್ಟು. ಆವಾಗ ಇವ್ರು ಯಾಕೆ ನಮ್ಗೆ ಅಪ್ಲೈ ಮಾಡಿಲ್ಲ ಅಂತ ಅಲ್ಲಿ ಕ್ವಶನ್ ಬಂತು ಅಂತ. ಆ ಕ್ವಶನ್ ಬಂದಾಗ ಆಮೇಲೆ ಅವರು ನನ್ನನ್ನು ಸಿನಿಮಾ ಮಾಡೋಕ್ಕೆ ಬಂದಿದ್ದರು, ನಾನು ಚೈತ್ರದ ಚಿಗುರು ಅಂದ್ಬಿಟ್ಟು ಅವ್ರಿಗೆ ಇದು ಮಾಡೋಕ್ಕೆ ಹೊರಟಿದ್ದೆ. ಅಲ್ಲ, ಅವರು ನಾನು ಅಪ್ಲಿಕೇಶನ್ ಹಾಕಲ್ಲ, ಆ ಜಗದೀಶ್ ಮಲ್ನಾಡ್ ಇವ್ರು ನೋಡ್ಕೊಳ್ಳೋ ಥರ ಇವ್ರು ಬಂದಮೇಲೆ ಬಿಟ್ಟಾದಮೇಲೆ. ಸೊ ಆ ಥರದ್ದು ಒಳಗಡೆ ಆಂತರಿಕವಾದಂಥ ಪಾಪ್ಯುಲಾರಿಟಿ ಇತ್ತು ನಿಮಗೆ, ಅದಕ್ಕೆ ನಿಮ್ಮದು ಇದಾಗಿದೆ. ನೀವು ಮಾಡೋದಾದರೆ ತಿಂದಿ ಎಲ್ಲ ಮಾಡಿ ಅಂತ ಬೇಕಾದ್ರೆ ಹೇಳಿದ್ರು ನನಗೆ, ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆ ನಮಗೆ ಗೊತ್ತಿಲ್ಲದಿರೋ ನಮ್ಮದು ಪಾಪ್ಯುಲಾರಿಟಿ ಅದು ಸಿಕ್ತು ಹೊರತಾಗಿ ನನಗೆ. ನನಗೆ ಗಾಂಧಿನಗರದಲ್ಲಿ ಐ ಆಮ್ ನಾಟ್ ಎ, ಅವ್ರ ಪ್ರಕಾರ ನಾನು ಅಂಥ ಸೂಪರ್ ಡ್ಯೂಪರ್ ಡೈರೆಕ್ಟರ್ ಅಲ್ಲ, ಹಾಗಾಗಿ ನಮಗೇನು ಅಂಥ ಒಂದು ಇದರಲ್ಲಿ ಬರಲಿಲ್ಲ. ಸೊ ಇವು ತೊಗೊಂಡಿದ್ದಾರೆ, ಆಯಿತು. ಅದಾದಮೇಲೆ ಧರಿಲಕ್ಷ್ಮಿ ಅವರು ಆಗೋಯ್ತು, ಅದಾದಮೇಲೆ ಬೇಡ ಅಂತ ಬಿಟ್ಬಿಟ್ಟೆ ನಾನು ಸಾಕು ಅಂತಂದ್ಬಿಟ್ಟು. ನನಗೆ ಮೊದಲಿಂದಾನು ಒಂಥರ ದುಡ್ಡು ಕಾಸಿನ ವಿಚಾರ ಸಿಕ್ಕಾಪಟ್ಟೆ ದುಡಿಬೇಕು, ಚೆನ್ನಾಗಿ ಇಟ್ಕೋಬೇಕು ಅವೆಲ್ಲ ಏನಿರಲಿಲ್ಲ. ನಮಗೆ ಎರಡು ಊಟ, ಒಂದು ತಿಂಡಿ, ಎರಡು ಕಾಫಿ, ಒಂದು ಕರೆಕ್ಟಾಗಿ ನಡೆಯೋ ಥರ, ಒಬ್ಬರ ಹತ್ರ ಯಾಚನೆ ಮಾಡದೆ ನಡೆಯೋ ಥರ ಆಯಿತು ಅಂತಂದರೆ ಅದರ ಮೇಲೆ ದುಡ್ಡು ಇರಬಾರ್ದು ಅನ್ನೋದೇ ನಂದು ಥಿಯರಿ. ಅದು ಅದರ ಮೇಲೆ ದುಡ್ಡೇ ಇರಬಾರ್ದು ಅನ್ನೋದೇ ಒಂದು ನನ್ನ ಥಿಯರಿ. ಹಂಗಾಗೋಗ್ಬಿಟ್ಟು ಏನು ಮಾಡಿದೆ, ದರಿದ್ರಲಕ್ಷ್ಮಿಯವರು ಅದಾದ್ಮೇಲೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು ಉದ್ಯಾಟ ಬಿಟ್ಟೆ, ನೋ ಮೋರ್ ಸೀರಿಯಲ್ಸ್ ಅಂತಂದ್ಬಿಟ್ಟು ಇದಾಕ್ಬಿಟ್ಟು ಒಂಥರ ಜಗಳ ಆಡ್ಕೊಂಡೇ ಬಿಟ್ಟು ಬಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಸಾಕು ಅಂತ. ಈಗ ಇಲ್ಲಿ ಜೀವನದೊಳಗಡೆ ನನಗೆ ಇವಾಗೊಂದು ಪಾಠ ಆಯಿತು. ಏನು ಅಂತಂತಂದರೆ, ಒಂದಾಯಿತು ಈ ದರ್ಶನ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟೆ. ನನಗೆ ನನ್ನ ಎರಡು ಊಟ, ಒಂದು ತಿಂಡಿ, ಎರಡು ಕಾಫಿ, ಅಷ್ಟು ದುಡ್ಡೇನು ಬರೋದಕ್ಕೆ ಅದನ್ನು ಇಂಟ್ರೆಸ್ಟ್ ಕೊಟ್ಟರೆ ಎಷ್ಟು ಇದು ಮಾಡ್ಕೊಂಡು ಹೋಗೋಕ್ಕೆ ಬ್ಯಾಂಕಲ್ಲಿ ಇಟ್ಟರೆ ಡೆಪಾಸಿಟ್ ಬಂದರೆ ಇಷ್ಟು ಬರುತ್ತೆ, ಜೀವನಕ್ಕೆ ಯಾರನ್ನು ಕೇಳೋಷ್ಟು ನನ್ನ ಮೇಲೆ, ನನ್ನ ದುಡ್ಡನ್ನ ನಾನು ಬದುಕಿರ್ಬೋದು, ಒಬ್ಬರ ಮೇಲೆ ಡಿಪೆಂಡ್ ಆಗದೆ ನನ್ನ ದುಡ್ಡನ್ನು ಬದುಕಿರ್ಬೋದು ಅನ್ನೋಷ್ಟು ಕರೆಕ್ಟಾಗಿ ಅಷ್ಟೇ, ಅದ್ರ ಮೇಲೆ ಏನಿಲ್ಲ. ಮಾಡಿಕೊಂಡು ನಿಲ್ಲಿಸ್ಬಿಟ್ಟೆ, ವರ್ಕ್ ಎಲ್ಲ ನಿಲ್ಲಿಸ್ಬಿಟ್ಟೆ. ಸೊ ನಾನು ಉಡುಪಿ ಕೃಷ್ಣನ ಭಕ್ತ,
ಅದು ನೀವು ನಂದು ಎಲ್ಲ ಸಿನಿಮಾಗಳಲ್ಲೂ ನಂದು ಡಾಕ್ಟರ್ ಕೃಷ್ಣ ಅಂತ ಹೆಸರಿಟ್ಟಿರೋದು ಅದಕ್ಕೆ. ನನಗೆ ಹೃದಯಗೀತೆಯಲ್ಲಿ ಕೆಲವು ಡೈಲಾಗ್ಗಳು ಬರೀಬೇಕಾದ್ರೆ ಅವಳು ಇದು ಖುಷ್ಬು ಹೀರೋಯಿನ್ನು ಹೀರೋನ ಕೇಳ್ತಾಳೆ, ನಾನು ಒಲಿಂಪಿಯಾಡ್ಗೆ ಏಷ್ಯಾಡ್ಗೆ ಹೋದರೆ ನೀನೇನು ಮಾಡ್ತೀಯಾ ಅಂತ ಕೇಳಿದ್ರೆ, ನಾನೇನಿಲ್ಲ, ನಾನು ಉಡುಪಿ ಕೃಷ್ಣನ ಧ್ಯಾನ ಮಾಡಿಕೊಂಡು ನಮ್ಮ ಇವಳನ್ನ ಗೆಲ್ಸಪ್ಪ ಆಶನ್ ಗೆಲ್ಸು ಅಂತ ಕೇಳಿಕೊಂಡು ಯಾವಾಗಲೂ ಅವನ ಕೆಲಸ ಸೇವೆ ಮಾಡಿಕೊಂಡು ಇದು ಬರ್ತೀನಿ ಅಂತ ಈ ಥರ ನಾನು ಉಡುಪಿ ಕೃಷ್ಣನ ಕಂಪ್ಲೀಟು ಇದು ಮಾಡ್ಕೊಂಡು ಹೋಗಿದ್ದೀನಿ. ಅದು ನನ್ನ ಆಧ್ಯಾತ್ಮಿಕವಾದ ಬದುಕು. ಅದು ಹೇಳಬೇಕು ಅಂದರೆ ಅದು ಬೇರೆ, ಅದರದ್ದೇ ಒಂದು ಅದ್ರದ್ದು ಫುಲ್ ಕತೆಗಳಿದೆ, ಆಧ್ಯಾತ್ಮದ ಕತೆ. ಸೊ ಇದು ಒಂದು ಪಾರ್ಟ್, ಒಂಚೂರು ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋ ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು ಆಧ್ಯಾತ್ಮಿಕದ ಒಂದು ಇದು ಬಂತು. ಉಡುಪಿಗೆ ಹೋಗಿದ್ವಿ. ಉಡುಪಿಗೆ ಹೋದಾಗ ಉಡುಪಿ ಒಳಗಡೆ ನಾನು ನನ್ನ ಫ್ಯಾಮಿಲಿ ನನ್ನ ಬಾಮ್ಮದ ಎಲ್ಲರೂ ಹೋಗಿದ್ವಿ. ಹೋಗಿದ್ದಾದಮೇಲೆ ಉಡುಪಿನ ನಮ್ಮ ಅಲ್ಲೊಬ್ಬರು ಇವರಿದ್ದಾರೆ ಟೂರಿಸ್ಟ್ ಗೈಡು, ಅವ್ರು ನಮ್ಮ ಫ್ರೆಂಡು. ಸೊ ಅವ್ರೇನು ಮಾಡಿದ್ರು, ಗೈಡು ನಿಮ್ಮ ಉಡುಪಿನ ಬೇರೆ ಎಲ್ಲ ಕಡೆಗೂ ಹೋಗೋಣ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು, ನಾವು ಅವು ಅಷ್ಟಮಠಗಳಿದೆಯಲ್ಲ, ಅಷ್ಟಮಠಗಳ ಒಂದು ಇದು ಇನ್ನೊಂದು ಇದಿದೆ ಪಲಿಮಾರು ಮಠ ಅಂತ. ಪಲಿಮಾರು ಶ್ರೀಗಳು ಅವಾಗ ಇದರಲ್ಲಿದ್ದರು, ಪರ್ಯಾಯದಲ್ಲಿದ್ದರು. ಈ ಪರ್ಯಾಯದ ಪ್ರೀವಿಯಸ್ ಪರ್ಯಾಯ 14 ವರ್ಷಗಳ ಹಿಂದೆ ಅವರಿದ್ದರು ಇದರಲ್ಲಿ 2002-03. ಅವ್ರ ಮೂಲ ಮಠಗಳೆಲ್ಲ ಒಂದೊಂದು ಊರುಗಳಲ್ಲಿದೆ. ಸೊ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ಬಿಟ್ಟು ಒಂದು ಪಲಿಮಾರಿಗೆ ಹೋಗಿದ್ವಿ. ಪಲಿಮಾರಿಗೆ ಹೋದಾಗ ಅಲ್ಲಿ ನನಗೆ ಆ ಪಲಿಮಾರು ಒಳಗಡೆ ಅವರು ನಮ್ಮ ಗೈಡ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಇಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಇದನ್ನು ಜೀವಂತವಾಗಿಡೋದಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಹೇಳೋದಕ್ಕೆ ಅವರು ಒಂದು ಇದು ಮಾಡಿದ್ದಾರೆ, ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಈ ಸಂಸ್ಕೃತದ ಗ್ರಂಥಗಳೇನೇ ಸಿಕ್ಕಿದ್ರು, ತಾಳೆಗರಿ ಗ್ರಂಥಗಳೆಲ್ಲ ಸಿಕ್ಕಿದ್ರೆ ಅದನ್ನೆಲ್ಲ ನೀವು ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಅವರು ಅದನ್ನು ರಿಸರ್ಚ್ ಮಾಡಿ ಅದಕ್ಕೆ ಕಂಪ್ಯೂಟರ್ದು ಇದೆಲ್ಲ ಇಟ್ಕೊಂಡು ಅದಕ್ಕೆ ರಿಸರ್ಚ್ ಮಾಡಿ ಏನೇನು ಸಿಕ್ಕುತ್ತೆ ಏನು ಆ ಥರದ್ದೆಲ್ಲ ಒಂದು ಇದಿಟ್ಟಿದ್ದಾರೆ. ಪಲಿಮಾರು ಇದಕ್ಕೆಲ್ಲ ಅಲ್ಲಿ ಏನು ಮಾಡ್ತಾರೆ, ಒಬ್ಬ ಯಾರು 25,000 ರೂಪಾಯಿ ಕೊಟ್ಟರೆ ಅವ್ರ ಹೆಸರಲ್ಲಿ ಒಬ್ಬ ವಿದ್ಯಾರ್ಥಿನ ಅಂದರೆ ಬಡ ವಿದ್ಯಾರ್ಥಿ ಏನು ಇದಿಲ್ತಾರಲ್ಲ ಅವ್ರನ್ನ ಕರ್ಕೊಂಡು ಅವ್ರಿಗೆ 12 ವರ್ಷ ಈ ಎಜುಕೇಷನ್ ಕೊಡ್ತಾರೆ. ಸಂಸ್ಕೃತದ್ದು ಸುಧಾಮಂಗಳ ಅಂತ ಮಾಡ್ತಾರೆ ನಮ್ಮಲ್ಲಿ, 12 ವರ್ಷದ ಅಷ್ಟು ಗ್ರಂಥಗಳ ಎಜುಕೇಷನ್ ಕೊಡ್ತಾರೆ. ಅದಾದಮೇಲೆ ಅದ್ರ ಜೊತೆಯಲ್ಲಿ ಈ ಓದು ಓದಿಸ್ತಾರೆ. ಈ ಓದು ಓದಿಸ್ಬಿಟ್ಟು ಅವ್ರನ್ನ ಒಂದು ಕಡೆ ಇದು ಮಾಡಿ ಬಿಡ್ತಾರೆ. ಅದಕ್ಕೆ ಅವರು ಒಂದು 25,000 ರೂಪಾಯಿ 25,000 ರೂಪಾಯಿ ಅಂತ ಒಂದು ಒಬ್ಬೊಬ್ಬರು ಭಕ್ತರಿಗೆ ಯಾರಿಗೂ ತೊಗೊಂಡವರು ದತ್ತು ತೊಗೋಬೋದು ಅಂತ ಆ ಸಿಚುಯೇಷನ್ಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಎಲ್ಲ ನೋಡಿದೆ ನಾನು, ನೋಡಿಬಿಟ್ಟು ಎಲ್ಲ ನೋಡಿದೆ ನಾನು. ಯಾಕೆ ಇಷ್ಟು ಸ್ವಾರ್ಥಿ ಆಗಿಬಿಟ್ಟೆ ನಾನು? ನನಗೆ ಕೆಲಸ ಕೊಡೋರಿದ್ದಾರೆ, ದುಡ್ಡು ಕೊಡೋರಿದ್ದಾರೆ, ಅವ್ರು ದುಡ್ಡು ಕೊಡ್ತೀನಿ, ನನಗೆ ಬೇಡ. ನನ್ನ 2 ಊಟ, ನನ್ನ 1 ತಿಂಡಿ, 2 ಕಾಫಿ ಇಷ್ಟೇ ಲೆಕ್ಕ ಹಾಕ್ಕೊಂಡು ಅಷ್ಟು ಬರೋಂಗೆ ಮಾಡ್ಕೊಂಬಿಟ್ಟು ಸಾಕು, ಅಷ್ಟು ಮಾಡಿಕೊಂಡು ಜೀವನ ಪೂರ್ತಿ ಇದು ಬರ್ಣ ಅಂತ ನಾನು ಡಿಸೈಡ್ ಮಾಡಿದ್ನಲ್ಲ, ನಾನು ತಪ್ಪಲ್ವಾ? ನನಗೆ ಈ ಥರ ಕೊಟ್ಟಿದ್ರೆ ಒಂದಷ್ಟು ಬಡ ಮಕ್ಕಳನ್ನ ಓದಿಸ್ಬೋದಾಗಿತ್ತು, ಸಂಪಾದನೆ ಕೊಡೋರು ಇದ್ದಾರೆ, ದುಡಿಯೋರು ಇದ್ದೀನಿ, ದೇವ್ರು ಕೊಟ್ಟಿದ್ದಾನೆ, ಈ ದುಡ್ಡು ಯಾಕೆ ನಾನು ಮಾಡಬಾರ್ದಾಗಿತ್ತು, ಒಂದಷ್ಟು ಜನ ಹೆಲ್ಪ್ ಯಾಕೆ ಮಾಡಬಾರ್ದಾಗಿತ್ತು, ದಾನ ಧರ್ಮ ಮಾಡ್ಕೊಂಡು ಯಾಕೆ ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೇನು ದೇವರೇ? ನಾನು ಹೌದು, ನಾನು ನನ್ನದೇ ಸ್ವಾರ್ಥ ಯೋಚನೆ ಮಾಡಿದೆ, ನಾನು ಒಂದಷ್ಟಾದರೂ ದಾನ ಧರ್ಮ ಚೆನ್ನಾಗಿ ಮಾಡಿಕೊಂಡು ಒಂದಷ್ಟು ಬಡವರಿಗೆ ಇದು ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಮನಸ್ಸಲ್ಲಿ, ಎಲ್ಲ ಒಂದು ಕಡೆ ಅನ್ನಿಸ್ತು. ಅನ್ನಿಸ್ಬಿಟ್ಟು ಹೊರಟೋಯ್ತು ಅಷ್ಟೇ. ನಾನು ಹೇಳಿದೆ, ನಾನು ಅನ್ನಿಸ್ತಾನೆ, ಹೌದಲ್ವ ನನಗೆ ಹಿಂಗೆ ಅನ್ನಿಸ್ತಾ ಇದೆ ನೋಡಿ, ಇಲ್ಲ ಒಂದು 10 ಜನನ ತೊಗೊಂಡಿದ್ದಿದ್ರೆ ನಾನು, ನನಗೆ ಅವ್ರಿಗೆ ದಂಡ ಕೊಡೋರು, ಇಲ್ಲ ಒಂದು 10 ಜನನ ತೊಗೊಂಡು ಓದಿಸಿ ಬಿಟ್ಟಿದ್ದಿದ್ರೆ ಬಡ ಮಕ್ಕಳಿಗೆ ನಾನು ಒಂದು ಆಶ್ರಯ ಕೊಟ್ಟಂಗಾಗಿರ್ತಿದ್ದೆ. ಬರೀ ನಾನು ನನ್ನ ಊಟದಷ್ಟೇ ಯೋಚನೆ ಮಾಡಿದೆ, ದೇವ್ರು ಕೊಟ್ಟಿದ್ದರೂ ನಾನು ಮಾಡ್ಕೊಳ್ಳಿಲ್ಲ ಅಂತ ಅನ್ನೋ ಥರ ಅನಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ತು. ಅನಿಸ್ಬಿಟ್ಟು ಸುಮ್ಮನೆ ಪಲಿಮಾರು ಆ ಊರಲ್ಲ ಬಿಟ್ಬಿಟ್ಟು ಉಡುಪಿಗೆ ವಾಪಸ್ ಬಂದ್ವಿ ಸರ್. ಉಡುಪಿಗೆ ವಾಪಸ್ ಬಂದು ಕಾರಿಂದ ಇಳಿತಾ ಇದ್ದೀನಿ, ಯಾರೊಬ್ಬ ವ್ಯಕ್ತಿ ಬಂದು ಸ್ವಾಮಿಗಳು ನಿಮ್ಮನ್ನು ಕರೀತಾ ಇದ್ದಾರೆ. ನನಗೆ ಸ್ವಾಮಿಗಳು ನನ್ನ ಕರೀತಾರೆ, ನನಗೂ ಸ್ವಾಮಿ ನನಗೆ ಪರಿಚಯನೂ ಇಲ್ಲ, ನಾನು ಯಾರನ್ನೂ ಸ್ವಾಮಿಗಳನ್ನೆಲ್ಲ ಭೇಟಿ ಮಾಡಲ್ಲ. ನನ್ನ ಭಕ್ತನೇ ನನ್ನ ದೇವ್ರಿಗೆ ನನಗೆ ಸಂಬಂಧ ಅಷ್ಟೇ ಹೊರತಾಗಿ ಸ್ವಾಮಿಗಳನ್ನೋಗಿ ಭಕ್ತಿ ಮಾಡೋದು ಸ್ವಾಮಿಗಳನ್ನೋಗಿ ಇದೆಲ್ಲ ಮಾಡೋದು ಎಲ್ಲ ಮಾಡಲ್ಲ. ಇತ್ತು ಸ್ವಾಮಿಗಳ ಜೊತೆಯಲ್ಲಿ ಸಂಬಂಧ ಅಂತಂದರೆ ಇವ್ರನ್ನ ಕಂಡ್ರೆ ಹಿಂದಿನ ಇದ್ರ ಮಠ ಸೋಂದಾ ಸ್ವಾಮಿಗಳು ಹಿಂದಿನ ಸ್ವಾಮಿಗಳ ಜೊತೆ ಒಳಗಡೆ ನನಗೆ ಒಂಥರ ಏನೋ ಬೇರೆ ಇದೆಲ್ಲ ಆಗಿತ್ತು, ಆಗ ಹೋಗ್ತಿದ್ದೆ ಅಷ್ಟೇ ಹೊರತಾಗಿ ಚಿಕ್ಕ ವಯಸ್ಸಲ್ಲ ಅದೂ ಆಮೇಲೆಲ್ಲ ಹೋಗಿರಲಿಲ್ಲ. ಸ್ವಾಮಿಗಳು ಹೇಳ್ಕೊಡ್ತಾರೆ, ನಾನು ಸ್ವಾಮಿಗಳು ನಾನು ಬಂದಿದ್ದೀನಿ ಅಂತ ಗೊತ್ತು, ಸ್ವಾಮಿಗಳು ನನ್ನ ಪರಿಚಯ ಏನಿದೆ, ಏನಕ್ಕೆ ಕರೆದು ನನ್ನನ್ನು ಅಂತ ಕಲಿತು ಅದೇನೋ ಗೊತ್ತಿಲ್ಲ. ನಾವು ಇದ್ದಕ್ಕಿದ್ದಾಗೆ ಇವಾಗ ಸ್ವಾಮಿಗಳದ್ದು ಫಣಿ ರಾಮಚಂದ್ರ ಅನ್ನೋರು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಬಂದು ಅಂತ ಹೇಳಿದ್ರು, ಗೀತಾ ಇದ್ರೊಳಗಡೆ ಇದ್ದಾರೆ ಅಂತ ಹೇಳಿದ್ರು ಅಂತ ಬಂದ್ವಿ ಅಂತ. ಸರ್ ನನಗೆ ಏನೋ ಒಂಥರ ಆಯಿತು, ಏನಪ್ಪ ಇದು ಅಲ್ಲಿ ಏನೋ ಅಂದ್ಕೊಂಡೆ ಇಲ್ಲಿ ಸ್ವಾಮಿಗಳು ಕರೀತಾ ಇದ್ದಾರೆ ಅಂತ. ಅಲ್ಲಿ ಹೋದೆ ಸ್ವಾಮಿಗಳು ಥರ, ನಮಸ್ಕಾರ,
ಅವರು ಹಾಂ ಬನ್ನಿ ಅಂತಂದರು. ಅಂದ್ಬಿಟ್ಟು ಅವರು ಯಾವ ಶಿಷ್ಯರುಗಳು ಇವ್ರು ಯಾರು ಗೊತ್ತೋ, ಇವರು ಪ್ರಸಿದ್ಧ ದಂಡಪಿಂಡ, ಇವರು ದಂಡಪಿಂಡ ಅಂತ ಸೀರಿಯಲ್ನ ದಂಡ ಪ್ರಸಿದ್ಧ ಮಾಡಿರೋರು, ತುಂಬ ದೊಡ್ಡ ಇದು ಹಾಗೆ ಹೇಗೆ ಅಂತೆಲ್ಲ ಹೇಳಿದರು. ನಾನು ಲಘು ಬಂತ, ಆಮೇಲೆ ಕೂತ್ಕೊಳ್ಳಿ ನಾನು ಕೂತ್ಕೊಂಡೆ. ಆಮೇಲೆ ಅವರು ನಾವು ನಿಮ್ಮ ಹತ್ರ ಒಂದು ವಿಚಾರ ಮಾತಾಡೋದಕ್ಕೆ ನಾನು ಕರೆದೆ, ಏನು ಹೇಳ್ಬೋದು ನಮಗೆ? ಆ್ಯಕ್ಚುಲಿ ಮಿಡ್ ಡೇ ಮೀಲ್ ಇದೆಯಲ್ಲ, ಮಧ್ಯಾಹ್ನದ ಹೊತ್ತು ಅನ್ನ ಊಟ ಕೊಡೋದು ಸ್ಕೂಲ್ ಮಕ್ಕಳಿಗೆ, ಬಿಸಿ ಊಟ ಕೊಡೋದಿಲ್ಲ, ಅದು ಫಸ್ಟು ಆ ಮಾಡ್ತದವರೇ ಶುರು ಮಾಡಿದ್ದು. ಅದನ್ನು ನೋಡಿ ಎಸ್ ಎಂ ಕೃಷ್ಣ ಅವರು ಇಲ್ಲಿ ಅದನ್ನು ಸ್ಟೇಟ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಅದನ್ನು ಆ ಮಠದವರು ಪ್ರೈವೇಟಾಗಿ ಮಾಡ್ತಿದ್ರು, ಗಂಜಿ ಊಟ ಅಂತ ಕೊಡ್ತಾರೆ ಅಲ್ಲಿ ಸೌತ್ ಕೆನರಾನಲ್ಲಿ, ಅವರಲ್ಲಿ ಕರಾವಳಿ ಒಳಗಡೆ ಮಧ್ಯಾಹ್ನದ ಹೊತ್ತು ಗಂಜಿ ಊಟ ಅಂತ ಕೊಟ್ಟು ಮಕ್ಕಳಿಗೆಲ್ಲ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅದಕ್ಕೆ ಇದಕ್ಕೆಲ್ಲ ಈ ಮಠದಿಂದ ಊಟ ಕಳಿಸ್ತಾರೆ. ಆ ಥರ ಸ್ಕೀಮ್ ಅವರು ಇಂಟ್ರಡ್ಯೂಸ್ ಎಲ್ಲ ಮಾಡಿದರು, ಆ ಥರ ಸ್ಕೀಮುಗಳೆಲ್ಲ ಮಾಡಿದ್ವಿ ನಾವು. ಇಷ್ಟು ಸ್ಕೂಲುಗಳನ್ನು ದತ್ತು ತೊಗೊಂಡಿದ್ದೀವಿ, ಅವ್ರಿಗೆಲ್ಲ ಮಧ್ಯಾಹ್ನ ಊಟ ಹಾಕಬೇಕು, ಇದೆಲ್ಲ ಹಾಕಬೇಕು, ಈ ಥರ ಎಲ್ಲ ಇದೆ. ಜೊತೆಯಲ್ಲಿ ಇವಾಗ ತಾನೇ ನಾವು ಕೃಷ್ಣನಿಗೆ ವಜ್ರಾಂಗಿ ಮಾಡಿಸಿದ್ದೀವಿ, ಅದಕ್ಕೆ ಇಷ್ಟು ಲಕ್ಷ ಖರ್ಚಾಯಿತು, ಈ ಥರ ಆಯಿತು. ನಮಗೂ ಇಷ್ಟಾದ ಇದಕ್ಕೆ ಇಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಅಮೌಂಟು ಇಷ್ಟು ಅಮೌಂಟ್ ಬೇಕಾಗುತ್ತೆ, ಶಾರ್ಟೇಜ್ ಇದೆ ನಮಗೆ, ಸೊ ಇಷ್ಟು ಈ ಥರ ಎಲ್ಲ ಇದೆ. ಸೊ ನಾವು ಅದಕ್ಕೆ ಇದು ಮಾಡಿದ್ವಿ. ನಮಗೆ ಪರಮಾತ್ಮ ಯಾರನ್ನು ಕೇಳು ಅಂತ ಪ್ರೇರಣೆ ಮಾಡ್ತಾನೋ ಅವ್ರಿಗೆ ಕೇಳ್ತೀವಿ, ಇದು ವಗ್ ಇದೆ ಅಂತಲ್ಲ. ನನಗೆ ಯಾಕೋ ಇವಾಗ ಈಗ ಕೂತಿದ್ದಾಗ ಈಗ ಪ್ರೇರಣೆ ಆಯಿತು, ಈ ಥರ ಫಣಿ ರಾಮಚಂದ್ರ ಅವ್ರನ್ನ ಕೇಳಿ ಇಷ್ಟು ಅಮೌಂಟು ಅಂತ ಅಂತ ಅವರೊಂದು ಅಮೌಂಟು, ಈ ಅಮೌಂಟು ಕೇಳಿ ನನಗೇನೋ ಪ್ರೇರಣೆ ಆಯಿತು, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಮ್ಗೆ ಅದೇ ಈ ಸ್ಕೂಲ್ ಹುಡುಗರಿಗೆ ಊಟಗಳು ಹಾಕುವ ಸ್ಕೀಮ್ಗೆ ಇದಾಗತ್ತೆ ಅಂತ ಹೇಳಿದ್ರು. ನನಗೆ ನಡ್ಕ ಬಂದ್ಬಿಡ್ತು. ನಾನು ಯೋಚನೆ ಮಾಡಿದ್ದು ಅಲ್ಲದೇ ವಿದ್ಯಾರ್ಥಿಗಳನ್ನು ದತ್ತು ತೊಗೊಳೋದು, ಇದಕ್ಕೆಲ್ಲ ನಾನು ಕೊಡ್ಬೋದಾಗಿತ್ತಲ್ವ ದುಡ್ಡು ದುಡಿದು, ನಾನು ಯಾಕೆ ಹಿಂಜರಿದೆ? ಅದಕ್ಕೆ ಏನಾದರೂ ಈ ಸ್ವಾಮಿಗಳು ಪರಮಾತ್ಮ ನನ್ನ ಬಾಯಲ್ಲಿ ಅವ್ರ ಬಾಯಲ್ಲಿ ಬೇಕಂತ ಕೇಳಿಸ್ತಾ ಇದ್ದಾನ? ನಾನು ಬರೀ ಅಂದ್ಕೊಂಡೆ ಅಷ್ಟೇ, ಅದರ ಬಾಯಲ್ಲಿ ಅಂದ್ಕೊಳ್ಳೋದು ಈಸಿ, ಕೈಯಲ್ಲಿ ಮಾಡೋದು ಕಷ್ಟ ಅಂತ ನನಗೆ ಪರಿಚಯ ಮಾಡೋದಕ್ಕೆ ಏನಾದರೂ ಇದು ಮಾಡ್ತಾಯಂತ ಈ ಥರದ್ದು ಏನೋ ಒಂದು ಇದು ಬಂದ್ಬಿಡ್ತು ನನಗೆ. ಏನಪ್ಪ ಇದು ಅಂತ ನಾನು ಅವ್ರಿಗೆ ಏನೇ ಕಳ್ದಲ್ಲ ಅಂದ್ಕೊಂಡಿದ್ದ, ನಾನು ಮನಸ್ಸಲ್ಲೇ ಅಂದ್ಕೊಂಡದ್ದು, ಯಾರಿಗೂ ಗೊತ್ತಿಲ್ಲ, ನಾನು ಯಾರ ಹತ್ರ ಹೇಳಿಲ್ಲ. ಅದೇ ಖಾಸಗಿ ಇಲ್ಲಿ ಉಡುಪಿ ಕೃಷ್ಣನ ಕ್ಷೇತ್ರದಲ್ಲಿ ಕೇಳ್ತಾರೆ. ನನಗೆ ತುಂಬ ಇದಾಗೋಗ್ಬಿಡ್ತು. ಆಮೇಲೆ ನನಗೆ ಸಡನ್ನಾಗಿ ನಾನು ಇಟ್ಕೊಂಡು, ನನಗೆ ಇದೊಂದು ಭಯ, ನನಗೆ ಇನ್ನು ತಿರ್ಗಾ ಇದರಲ್ಲಿ ಇರೋದ್ರೊಳಗೆ ಇಷ್ಟು ಅವ್ರು ಕೇಳ್ತಿರೋ ಅಮೌಂಟ್ ನಂಗೆ ಕೊಟ್ಟರೆ ತಿರ್ಗಾ ನಾನು ದುಡಿಯೋಕ್ಕೆ ಹೋಗಬೇಕು, ನನಗೆ ಎರಡು ಊಟ ಒಂದು ತಿಂಡಿ ವ್ಯತ್ಯಾಸ ಆಗತ್ತೆ. ಅದ್ಕೊಂಡು ಸರ್ ನಾನು ಯೋಚನೆ ಮಾಡಿ ಹೇಳ್ತೀನಿ ಸ್ವಾಮಿಗಳೇ ಅಂತ ಬಂದ್ಬಿಟ್ಟೆ. ಬಂದ್ಬಿಟ್ಟೆ ಆದಮೇಲೆ ನನ್ನ ಮಿಸ್ಸಸ್ಸು ನನ್ನ ಬಾಮ್ಮ ಇದ್ದವರೆಲ್ಲ, ಇಲ್ಲ ಇದು ದೇವ್ರು ಮಾಡ್ತಿರೋ ಪರೀಕ್ಷೆ, ನೀನಲ್ಲಿ ಅಂದ್ಕೊಂಡು ಅಂದಿದ್ದಕ್ಕೂ ಇಲ್ಲಿ ಏನೂ ಗೊತ್ತಿಲ್ಲದೆ ಅವ್ರು ಬಂದು ನಿನಗೆ ಆ ಪರ್ಪಸ್ಫುಲ್ಗೆ ಕೇಳ್ತಾ ಇದ್ದಾರೆ. ಸ್ಕೂಲ್ಗೆ ನಾವು ಮಧ್ಯಾಹ್ನದ ಹೊತ್ತು ಗಂಜಿ ಊಟ ಹಾಕ್ತಾಯಿದ್ದೀವಿ, ಇದಾಗ್ತಾಯಿದ್ದೀವಿ, ಅದಕ್ಕೆ ಇಷ್ಟು ಅಮೌಂಟ್ ಬೇಕು ಅಂತ ಪರ್ಟಿಕ್ಯುಲರ್ ಅಮೌಂಟು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಪರಮಾತ್ಮನೇ ಕೇಳಿಸ್ತಾ ಇರೋದು ಅವ್ರ ಕೈನಲ್ಲಿ ಅಂತ, ನೀನು ಇವಾಗ ಮಾತ್ರ ಸೋಲ್ಬೇಡ ದೇವ್ರ ಎದುರುಗಡೆ ಅಂತ ಅಂತ ನನ್ನ ಹೆಂಡತಿ ಹೇಳಿದ್ಲು. ನನ್ನ ಬಾಮ್ಮ ಇದನ್ನು ಹಾಗೆ ಅಂತ ನಾನು ಸರಿ ಇನ್ನು ಸ್ವಲ್ಪ ನಾನು ಬಿಟ್ಟರು ನನ್ನ ಮನಸ್ಸು ವಿಚಲಿತ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಹೋಗಿ ಸ್ವಾಮಿಗಳಿಗೆ ಇಲ್ಲ ನಾನು, ಅವ್ರು ಹೇಳಿದ್ರು ನೀವು ಕೊಟ್ಟರೆ ನಿಮಗೆ ನಾವು ಏನು ಇನ್ ರಿಟರ್ನ್ ಮಾಡ್ತೀವಿ ಅಂತ ಹೇಳಿದ್ರು. ಏನು ಅಂತಂತಂದರೆ ಆ ವಜ್ರದ ಕವಚ ಪರಮಾತ್ಮನಿಗೆ ತೊಡಿಸ್ತಾರಲ್ಲ, ಆ ವಜ್ರದ ಕವಚದ ಒಳಗಡೆ ನಿಮ್ಮ ಹೆಸರು ಹಾಕ್ತೀವಿ ಅಂತ, ಕವಚದ ಒಳಗಡೆ ನಿಮ್ಮ ಹೆಸರು ಎನ್ಗ್ರೇವ್ ಮಾಡ್ತೀವಿ ಅಂತ. ನನಗೆ ಇದೇನಿದ್ದು ದೇವರು, ನಾನು ಅಂದ್ಕೊಂಡಿದ್ದೇನಾದರೂ ನನ್ನ ಹುಡುಗರಿಗೆ ಮಾಯ ಮಾಡೋಕ್ಕೆ ನಾನು ದುಡ್ಡು ಕೊಟ್ಟೆ ಅಂತಂತಂದರೆ ಪರಮಾತ್ಮ ನನ್ನನ್ನು ಹೃದಯದ ಒಳಗಡೆ ಸೇರಿಸ್ಕೋತೀನಿ ಅಂತ ಅವನಿಗೇನು ಅವನು ಇಷ್ಟ ಅಂತ ಅನಿಸುತ್ತೆ ಅಂತ ನನಗೊಂಥರ ತುಂಬ ಇದಾಗ್ಬಿಡ್ತು, ಆಶ್ಚರ್ಯ ಆಗ್ಬಿಡ್ತು. ಅವಕ್ಕೆ ಸರಿ ಆಯಿತು, ಅವನಿಗೆ ನಾವು ಎಲ್ಲಿ ಕೇಳಿದ್ರೆ ಹೆಸರು ಹಾಕ್ತೀನೋ, ನೀವು ಎಲ್ಲಿ ಹೆಸರು ಹೇಳಿದ್ರೆ ಅಲ್ಲಿ ಹೆಸರು ಹಾಕ್ತೀನಿ, ನನಗೆ ಈ ಹಾರ್ಟ್ ಮೇಲೆ ಕೂತ್ಕೊಳ್ಳುತ್ತಲ್ಲ ಆ ಕವಚ ಅದರೊಳಗಡೆ ಬರಬೇಕು ಹೆಸರು ಅಂತ ಹೇಳಿದೆ. ಹಾಕೋಣ ನಿಮ್ಗೆ ಹೆಸರು ಹಾಕಿ ತೋರಿಸ್ಬಿಟ್ಟು ಆಮೇಲೆ ಪರಮಾತ್ಮನಿಗೆ ತೊಡಿಸ್ತೀವಿ ಅಂತ ಹೇಳಿದ್ರು. ಆವಾಗ ನನಗೆ ತುಂಬ ತಿಳಿ ಆಯಿತು. ಆಮೇಲೆ ನನ್ನ ಮಿಸ್ಸಸ್ ಅವರೆಲ್ಲ ಹೇಳಿದ್ರು, ಅಷ್ಟಾದರೂ ನೋಡಿ ನನ್ನ ಪಾಪಿ ಜೀವರಾಶಿಗೆ ತಕ್ಷಣ ಕೊಡಬೇಕು ಅಂತ ತಿಳಿಸ್ಲಿಲ್ಲ. ಆಮೇಲೆ ನನ್ನ ಹೆಂಡತಿ ನನ್ನ ಬಾಮ್ಮ ಇದ ಹೇಳಿದ ಮೇಲೇ ನನಗೆ ಇದು ಬಂದಿದ್ದು. ಆಮೇಲೆ ಸರಿ ಆಯಿತು ಮುಟ್ಟು ಇಮಿಡಿಯೇಟಾಗಿ ಹೋಗಿ ಸ್ವಾಮಿಗಳ ಹತ್ರ ಇದು ಮಾಡ್ತೀನಿ ಅಂತ ಬಿಟ್ಟು ನನಗಿನ್ನು ಮನಸ್ಸು ಚೇಂಜ್ ಆಗಿಬಿಡುತ್ತೆ ಅಂತ ಇಮಿಡಿಯೇಟಾಗಿ ಹೊರಟುಬಿಟ್ಟು ಕಾರ್ ಒಳಗಡೆ ಬಂದು ಅವ್ರು ಕೇಳಿದಷ್ಟು ಅಮೌಂಟ್ ತೊಗೊಂಡು ಹಾಗೆ ಕಾರಲ್ಲಿ ವಾಪಸ್ ಹೊರಟೋಗ್ಬಿಟ್ಟು. ಇನ್ನು ಇದು ಮಾಡಿದ್ರೆ ಮನಸ್ಸು ವಿಚಲಿತಗಳುತ್ತೆ ಅಂತೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟೆ. ಕೊಟ್ಟಾದಮೇಲೆ ಅವರು
ಮಾರನೇ ದಿವಸ ಕೃಷ್ಣನ ಕವಚ ಕೂತ್ಕೊಳ್ಳುತ್ತಲ್ಲ, ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ ಕೃಷ್ಣನ ಎದೆ ಮೇಲೆ, ಅಲ್ಲಿ ಫಣಿರಾಮಚಂದ್ರ ಗಾಯತ್ರಿ ಅಂತ ಹಾಕಿದ್ದಾರೆ. ಅದು ನೋಡಿಸಿದ್ರು, ನೋಡಿಸಾದ್ಮೇಲೆ ಭಾರಿ ಖುಷಿ ಆಯಿತು. ಆಮೇಲೆ ವಜ್ರಾಂಗಿ ಅಲಂಕಾರ ಮಾಡಿದ್ರು. ಅವಾಗ ನನಗೆ ನಾನು ಕೃಷ್ಣನ ಹೃದಯ ಸೇರಿಕೊಂಡೆ ಅನ್ನೋ ಅಷ್ಟೇ ಒಂಥರ. ನಮ್ಮ ಮಧ್ವಾಚಾರ್ಯರು ಅವ್ರಿಗೆಲ್ಲ ಮುಟ್ಟಿರೋ ಇದಕ್ಕೆ, ಮುಟ್ಟಿ ಪೂಜೆ ಮಾಡಿರೋ ಇದಕ್ಕೆ ಆ ಎದೆ ಮೇಲೆ ಅದು ಕೂತ್ಕೊಂಡು ಅದರೊಳಗಡೆ ನನ್ನ ಹೆಸರಿದೆ, ಅದು ನಾನು ಅಂದ್ಕೊಂಡಿದ್ದಕ್ಕೆ ಅವ್ರ ಕೈನಲ್ಲಿ ಕೇಳಿಸಿ ನನಗೆ ಈ ಥರ ಕೊಟ್ಟನಲ್ಲ ಪರಮಾತ್ಮ ಅಂತ ಅಂದ್ಬಿಟ್ಟು ನನಗೆ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕೃಷ್ಣನ ಮುಂದೆ ತುಂಬ ಹತ್ಬಿಟ್ಟೆ, ನನಗೆ ಜನ್ಮ ಸಾರ್ಥಕ ಮಾಡಿದೆಯಪ್ಪ ನಾನು ಅಂತ ಹೇಳಿ ಆಯಿತು. ಮನೆಗೆ ಬಂದ್ವಿ, ಎಲ್ಲ ಆಯಿತು. ಅದಾದಮೇಲೆ ತಿರ್ಗಾ ಉದ್ಯಾ ಟಿ ವಿನವ್ರು ಬಂದು ನೀವು ಇದು ಮಾಡಲೇಬೇಕು ಅಂತ ಹೇಳಿ ಒಂಥರ ಕೊಟ್ಟಿದ್ದಕ್ಕೆ ಹತ್ತರಷ್ಟು ಕೊಡೋ ಥರ ಬಂದ್ವಿ. ಜಗಳ ಗಂಟಿಯರು ಒಂಥರ ಕೊಟ್ಟು ನೀನು ತಗೋ, ಒಂದೇ ಮನಸ್ಸಿಂದ ಕೊಟ್ಟೆ, ಒಂದೇ ಮನಸ್ಸಿಂದ ತಗೋ ಅನ್ನೋ ಥರ ಕೊಟ್ರು. ಆವಾಗ ನನಗೆ ಏನೇನು ಯಾರ್ಯಾರಿಗೂ ಕೊಡಬೇಕು, ಏನೇನು ಮಾಡಬೇಕು ಅಂತಿತ್ತೋ, ಒಂದಷ್ಟು ಜನನ ಎಮ್ ಬಿ ಬಿ ಎಸ್ ಓದಿಸೋದು, ಬಿ ಇ ಓದಿಸೋದು, ಯಾರ್ಯಾರಿಗೆ ತುಂಬ ಗತಿ ಇಲ್ಲದೆ ಇರೋರಿಗೆ ತಗೊಳ್ತಾರೆ ಎಲ್ಲರಿಗೂ ಕೊಟ್ಟು ಆವಾಗ ಸಂತೃಪ್ತನಾಗ್ಬಿಟ್ಟೆ ನಾನು. ಎಲ್ಲ ಕ್ಲಿಯರ್ ಕೊಂಡು ನಾನು ಉಳಿಸ್ಕೊಳ್ಳಿಲ್ಲ ದುಡ್ಡು, ನನಗೂ ಉಳಿಸ್ಕೊಳ್ಳಿಲ್ಲ, ನಾನು ಇದಕ್ಕೂ ಉಳಿಸ್ಕೊಳ್ಳಿಲ್ಲ. ಪರಮಾತ್ಮ ನನ್ನನ್ನು ಪರೀಕ್ಷೆ ಮಾಡ್ದ, ಹೃದಯದೊಳಗಡೆ ಜಾಗ ಕೊಟ್ಟ. ಆಮೇಲೆ ಮನೆಗೆ ಬಂದಮೇಲೆ ಪರೀಕ್ಷೆ ಮಾಡೋಕ್ಕೆ ಇನ್ನೊಂದ್ಸಲ ಕೊಟ್ಟಿದ್ದಾನೆ ಏನೋ, ನಾನು ಆ ಥರ ಮಾಡ್ತೀನೋ ಇಲ್ಲವೋ ಅಂತ ಕೇಳಿದ್ದಾನೋ ಏನೋ ಅಂತ ಹೇಳಿಬಿಟ್ಟು ಮಾಡಿ ಆನಂದವಾಗಿ ಇದನ್ನು ಮಾಡ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡಿ ನಾನು ಏನು ದರಿದ್ರಲಕ್ಷ್ಮಿಯಲ್ಲಿತ್ತೋ ಅದೇ ಉಳಿಸ್ಕೊಂಡಿದ್ದು, ಮಿಕ್ಕಿದ್ದೆಲ್ಲ ಎಲ್ಲ ಇದು ಮಾಡಿದೆ, ಎಲ್ಲ ಮಾಡಿದೆ. ಅದಾದಮೇಲೆ ಒಂದು ಸಮಾಧಾನ ಅಂತೇಳಿ ಇದು ಮಾಡಾಯಿತು. ಆಮೇಲೆ ಮನೆಯಲ್ಲಿ ಮಕ್ಕಳೂ ಬರಬಾರ್ದು ಅಂತೇಳಿ ಒಂದು ಸೈಟ್ ತೆಗೆದು ಒಂದು ಕಡೆ ಹಾಕಿದೆ. ದಂಡಾಗಿ ಓದಿಸ್ಬೇಕಾದ್ರು ಓದಿಸಿದೆ. ಏನೇನಕ್ಕೆ ಸಹಾಯಕ್ಕೆ ಕೇಳಿಕೊಂಡು ನನ್ನ ಹತ್ರಕ್ಕೆ ಯಾರ್ಯಾರು ಬಂದರೋ ಪ್ರತಿಯೊಬ್ಬರಿಗೂ ಎಲ್ಲ ಥರದ್ದು ಇದನ್ನು ಮಾಡಿ ಒಂಥರ ಸಮಾಧಾನ ಆಯಿತು, ಹಗುರ ಆಯಿತು. ಸೊ ಈ ಥರದ್ದು ಒಂದು ನಮ್ಮ ಜೀವನ. ಒಂದು ಕೃಷ್ಣನ ಇದರಿಂದ ಕೃಪೆಯಿಂದ ಏನೋ ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ಗಳಿದ್ಕೊಂಡು ಈಗೋಗಳಿಟ್ಕೊಂಡು, ಈಗೋನೋ ಸ್ವಾಭಿಮಾನನೋ ಗೊತ್ತಿಲ್ಲ, ಒಟ್ಟಲ್ಲಿ ನನ್ನದೇ ಆದಂಥ ರೆಸ್ಟ್ರಿಕ್ಷನ್ಸ್ಗಳು ನಾನು ಇಟ್ಕೊಂಡು ದೇವರು ನನ್ನನ್ನು ಒಬ್ಬರತ್ರ ಯಾಚನೆ ಮಾಡಿದೆ. ಒಂದು ದಿವಸದ ಇದಕ್ಕೂ ಯಾಚನೆ ಮಾಡಿದೆ, ಒಂದು ದಿವಸಕ್ಕೆ ತೊಂದರೆ ಕೊಡದೆ, ಯಾವುದೇ ಥರವಾದಂಥ ಇದು ಕಾಂಟ್ರವರ್ಸಿಗೆ ಸಿಕ್ಕಾಕ್ಸ್ಕೊಳ್ಳದೆ ಕರೆಕ್ಟಾಗಿ ಕರ್ಕೊಂಡು ಬಂದು ಕಾಂಟ್ರವರ್ಸಿಗೆ ಸಿಕ್ಕಾಕ್ಸಿ ಗೆಲ್ಲಿಸಿ ಗೆಲ್ದು ಇದು ಮಾಡ್ಕೊಂಡು ಬಂದು ಈ ಮಟ್ಟಕ್ಕಿಟ್ಟ. ಇವಾಗ ಅದಕ್ಕೆ ಸಾಕು, ಇನ್ನು ಏನು ಇದು ಮಾಡೋದು ಬೇಡ ಅಂಥೇಳಿ ಈಗ ನಾನು ಸದ್ಯಕ್ಕೆ ವಿಷ್ಣು ಸಹಸ್ರನಾಮವನ್ನು ಕನ್ನಡದಲ್ಲಿ ಪಾರಾಯಣ ಮಾಡೋದಕ್ಕೆ, ಅಂದರೆ ವಿಷ್ಣು ಸಹಸ್ರನಾಮನ ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಪಾರಾಯಣ ಮಾಡೋದಕ್ಕೆ ಒಂದು ಇಡೀ ವಿಷ್ಣು ಸಹಸ್ರನಾಮ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಷಟ್ಪದಿ ರೂಪದಲ್ಲಿ 6 ಲೈನ್ಗಳ ಸಾಲನಗಳನ್ನು ಒಂದಿದ್ರೊಳಗಡೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಆಮೇಲೆ ಈ ಲೋಕಕ್ಕೆ ವಿದಾಯ ಹೇಳಬೇಕು ಅಂತ ಒಂದು ಇದು ಜೀವನದ ಆಸೆ. ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂತು ಅಂತಂದರೆ ನನ್ನ ಹೆಂಡತಿ ಗಾಯತ್ರಿ ಅಂತ, ನಮ್ಮ ಅಕ್ಕನ ಮಗಳೇ, ನಮ್ಮ ಅಕ್ಕನ ಮಗಳೇ ಮದುವೆ ಮಾಡಿಕೊಂಡಿರೋದು. ಆಮೇಲೆ ನನಗೆ ಇಬ್ಬರು ಮಕ್ಕಳು, ರಾಮಕೃಷ್ಣ ರಾಧಾಕೃಷ್ಣ ಅಂತ, ಇಬ್ಬರು ಬಿ ಇ, ಒಬ್ಬನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಒಬ್ಬ ಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಅಂತ ಇದು, ಒಬ್ಬನು ಆಲ್ಸ್ಟಾಮಲ್ಲಿ ಕೆಲಸದಲ್ಲಿದ್ದಾನೆ, ಇನ್ನೊಬ್ಬ ಮೈಕ್ರೋಚಿಪ್ಸಲ್ಲಿ ಕೆಲಸದಲ್ಲಿದ್ದಾನೆ. ಇಬ್ಬರಿಗೂ ಮದುವೆ ಆಗಿದೆ. ಸೊ ನನ್ನ ದೊಡ್ಡ ಮಗನಿಗೆ, ದೊಡ್ಡ ಮಗನ ಹೆಂಡತಿ ನನ್ನ ದೊಡ್ಡ ಸೊಸೆ ಪೂಜಾಶ್ರೀ ಅಂತ, ನನ್ನ ದೊಡ್ಡ ಮಗನಿಗೆ ಎರಡು ಮಕ್ಕಳು, ಆಕರ್ಷ ಅಂತ ಕ್ಷೇಮ ಅಂತ ಹೆಣ್ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ನನ್ನ ಎರಡನೇ ಮಗ ಇವಾಗ ಶೀಸ್ ಕ್ಯಾರಿಂಗ್ ಎಕ್ಸ್ಪೆಕ್ಟಿಂಗ್ ಇದಾಗತ್ತೆ. ಇದು ನನ್ನ ಕುಟುಂಬ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಪರಮೇಶ್ವರ, ಕಲಾ ಮಾಧ್ಯಮದ ನಿರ್ದೇಶಕ. ಮೊಟ್ಟ ಮೊದಲನೇ ಬಾರಿಗೆ
ನಾನು ಧನ್ಯವಾದ ಅರ್ಪಿಸೋಕೆ ಬಯಸ್ತೀನಿ ನಮ್ಮ ಫಣಿ ರಾಮಚಂದ್ರ ಸರ್ಗೆ, ನಮ್ಮೆಲ್ಲ ಕಲಾಮಾಧ್ಯಮದ ವೀಕ್ಷಕರ ಪರವಾಗಿ. ಯಾಕೆಂತಂದರೆ 25 ಸಂಚಿಕೆಗಳಲ್ಲಿ ಅವರು ತಮ್ಮ ಬದುಕಿನ ಕಥೆಯನ್ನು, ನಾ ಅದು ಎಲ್ಲಿ ಅವರ ಬಾಲ್ಯ ಹುಟ್ಟಿನಿಂದ ಹಿಡ್ಕೊಂಡು ಅವರ ತಂದೆ ತಾಯಿ ಕಾಲೇಜ್ ಡೇಸು, ಅವರ ಸಿಸ್ಟರ್ಸ್ಗಳು, ನಂತರ ಅವರು ಸಿನಿಮಾಗೆ ಬಂದಂತಹ ರೋಚಕವಾದ ಎಂಟ್ರಿ, ಆ ನಂತರ ಅವರು ಡೈರೆಕ್ಟ್ ಮಾಡಿದ ಗಣೇಶ ಸೀರೀಸು, ಜೊತೆಗೆ ಹಲವಾರು ಅದ್ಭುತ ಸಿನಿಮಾಗಳ ಬಗ್ಗೆ ಅವರು ಮಾತನಾಡಿದ್ರು, ಮೇಕಿಂಗ್ ಹಿಂದಿನ ಕಥೆಗಳನ್ನು ಮಾತಾಡಿದ್ರು, ತಾವು ಬದುಕಿನಲ್ಲಿ ಮಾಡಿದ ಅನೇಕ ತಪ್ಪುಗಳ ಬಗ್ಗೆ ಮಾತನಾಡಿದ್ರು, ಮುಕ್ತವಾಗಿ ಮಾತಾಡಿದ್ರು. ಯಾಕೆ ಅಂತಂದರೆ ನಾನು ಮಾಡಿದ ತಪ್ಪು ಇನ್ನೊಬ್ಬರಿಗೆ ಪಾಠ ಆಗ್ಬೋದು ಪರಮೇಶ್ವರ್, ಹಾಗಾಗಿ ನಾನು ಮುಕ್ತವಾಗಿ ಹೇಳ್ತೀನಿ ಅಂತಲೇ ಅವರು ಸಂದರ್ಶನ ಕೊಡುವಾಗ ಹೇಳಿದರು. ಆ ರೀತಿ ಎಲ್ಲವನ್ನು ತುಂಬ ಮುಕ್ತವಾಗಿ ಹಂಚಿಕೊಂಡ್ರು, ಧಾರಾವಾಹಿಯ ಜರ್ನಿ ಬಗ್ಗೆ ಮಾತಾಡಿದ್ರು. ಎಲ್ಲವೂ ಸೇರಿ 25 ಸಂಚಿಕೆಗಳು ಈಗ ಮುಗಿದಿದೆ. ಸೊ ಫಣಿರಾಮಚಂದ್ರ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ ನಿಮ್ಮೆಲ್ಲರ ಕಡೆಯಿಂದ. ಮುಖ್ಯವಾಗಿ ಏನು ಅಂತಂದರೆ, ಫಣಿರಾಮಚಂದ್ರ ಅವರು ನಿಮ್ಮ ಪ್ರಶ್ನೆಗಳಿಗೆ, ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ, ಪ್ರೇಕ್ಷಕರ ವೀಕ್ಷಕರ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೀನಿ ಪರಮೇಶ್ವರ್. ಅವರ ಪ್ರಶ್ನೆಗಳು ಏನು ಅಂತ ನನಗೆ ತಿಳಿಸಿ, ನಾನು ಅದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡ್ತೀನಿ. ಒಂದು ಸಂಚಿಕೆಯಲ್ಲಿ ನಾನೇ ಬಂದು ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಫಣಿರಾಮಚಂದ್ರ ಅವರಿಗೆ, ನೀವು ಅದನ್ನು ಈ ವಿಡಿಯೋದ ಕಮೆಂಟ್ನಲ್ಲಿ ಹಾಕಿ ಆ ಪ್ರಶ್ನೆಗಳನ್ನು ನಾನು ಮತ್ತು ಫಣಿರಾಮಚಂದ್ರ ಅವರು ಸೇರಿ ಅದನ್ನು ನೋಟ್ಸ್ ಮಾಡ್ಕೋತೀವಿ. ಮುಖ್ಯವಾದ ಪ್ರಶ್ನೆಗಳಿಗೆ ಎಲ್ಲವನ್ನೂ ಉತ್ತರಿಸೋಕ್ಕಾಗಲ್ಲ, ನಿಮಗೂ ಗೊತ್ತಿದೆ, ಮುಖ್ಯವಾದ ಪ್ರಶ್ನೆಗಳಿಗೆ ಅವರು ಉತ್ತರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಸದ್ಯದಲ್ಲೇ ಬರುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಜೊತೆಗೆ ಮೊದಲನೇ ಸಂಚಿಕೆಯಿಂದ 25 ಸಂಚಿಕೆವರೆಗೂ ಆದಂಥ ವಿಡಿಯೋಗಳಲ್ಲಿ ಬಂದ ಕಮೆಂಟ್ಗಳನ್ನು ಓದಿಕೊಂಡು ಅಲ್ಲಿರುವ ಪ್ರಶ್ನೆಗಳನ್ನು ಒಂದು ನೋಟ್ಸ್ ಮಾಡಿಕೊಂಡು ಉತ್ತರಿಸೋ ಪ್ರಯತ್ನ ಫಣಿರಾಮಚಂದ್ರ ಸರ್ ಮಾಡ್ತಿದ್ದಾರೆ. ಸೊ ಇದು ನಮ್ಮ ಕಲಾಮಾಧ್ಯಮ ಸಂದರ್ಶನ ಸರಣಿಯಲ್ಲಿ ಬರುತ್ತಿರೋ ಒಂದು ಹೊಸ ಪ್ರಯತ್ನ. ಸೊ ನಿಮ್ಮ ಪ್ರಶ್ನೆಗಳು ಫಣಿರಾಮಚಂದ್ರ ಅವರಿಗೆ ಬರಲಿ ಅಂತ ನಾನು ಮನವಿ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಕಡೆಯಿಂದ ನಾ ಹಿರಿಯ ನಿರ್ದೇಶಕರಾದ ನಮ್ಮ ಫಣಿರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ ಅಂತ ಮನವಿ ಮಾಡ್ತೀನಿ. ಸಿಗೋಣ, ನಮಸ್ಕಾರ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ರಿಂಗ್ ಒತ್ತಬೇಕು. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.